Hello everyone, welcome to RKSTUDYINFO YouTube channel. National Testing Agency UGC NTA NET ಏನಿದೆ ಸೋ ಅದು UGC NET ಗೆ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕವನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಯಾವ ಡೇಟ್ನವರೆಗೆ ಎಕ್ಸ್ಟೆನ್ಷನ್ ಮಾಡಲಾಗಿದೆ, ಹಾಗೆಯೇ ಇನ್ನು ಉಳಿದಂತಹ ಏನು ಕಂಡೀಷನ್ಸ್ ಏನಿದ್ದಾವೆ, ಸೊ ಅದೇನಾದರೂ ಅಪ್ಡೇಟ್ ಆಗಿದೆಯಾ, ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫಾಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ಜಸ್ಟ್ ನೌ ಆಯಿತಾ ಇತ್ತೀಚೆಗೆ ಏನಾಗಿದೆ ಅಪ್ಡೇಟ್ ಆಗಿದೆ ಏನಂತ ನೋಡೋದಾದರೆ ಎಕ್ಸ್ಟೆನ್ಷನ್ ಆಫ್ ಲಾಸ್ಟ್ ಡೇಟ್ ಆಯಿತಾ ಇಲ್ಲಿ ನೋಡಿ, ಎಕ್ಸ್ಟೆನ್ಷನ್ ಆಫ್ ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ. ಸೊ ಇದುವರೆಗೂ ಯಾರ್ಯಾರು UGC NTA ನೆಟ್ಗೆ ಅಪ್ಲಿಕೇಶನ್ ಹಾಕಿಲ್ಲ, ಸೊ ಅವರಿಗೆ ಒಂದು ಅವಕಾಶವನ್ನು ನೀಡಲಾಗಿದೆ. ಸರಿನಾ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಅರ್ಲಿಯರ್ ಡೇಟ್ ಯಾವಾಗಿತ್ತು ಅಂತ ನೋಡೋದಾದರೆ ಈ ಹಿಂದಿನ ಡೇಟ್ 17 ಜನವರಿಗೆ ಲಾಸ್ಟ್ ಡೇಟ್ ಇತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಂಜೆ 5 ಗಂಟೆ ತನಕ. ಸೊ ಈಗೇನು ಮಾಡಿದ್ದಾರೆ ಅಂತ ನೋಡೋದಾದರೆ 21 ತಾರೀಕಿನಿಂದ ಹಿಡ್ಕೊಂಡು ಆಯಿತಾ ಇವತ್ತಿಂದ ಹಿಡ್ಕೊಂಡು 23 ಜನವರಿಯವರೆಗೆ ಏನು ಮಾಡಿದ್ದಾರೆ, ಎಕ್ಸ್ಟೆನ್ಷನ್ ಕೊಡಲಾಗಿದೆ. ಸರಿನಾ, 21 ಜನವರಿಯಿಂದ 23 ಜನವರಿವರೆಗೆ ಎಕ್ಸ್ಟೆನ್ಷನ್ ಡೇಟ್ ಕೊಡಲಾಗಿದೆ. ಯಾವುದಕ್ಕಿದು ಹೊಸದಾಗಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ. ಸೊ ಹಾಗಾಗಿ ಯಾರ್ಯಾರು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಿಲ್ಲ, ಸೊ ಈಗ ಅಪ್ಲಿಕೇಶನ್ನ ಹಾಕ್ಕೋಬೋದಾಗಿದೆ. ಹಾಗೆಯೇ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಅವತ್ತೇ 23 ಜನವರಿ ಇಸ್ ದ ಲಾಸ್ಟ್ ಡೇಟ್. ಸರಿನಾ ಫ್ರೆಂಡ್ಸ್, ಅಥವಾ ಲಾಸ್ಟ್ ಟೈಮ್ ಆನ್ಲೈನ್ ಫೀಸ್ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಫೀಸ್ ಏನು ಫಿಲ್ ಮಾಡದೆ ಮರೆತೋಗಿರ್ತೀರ, ಸೊ ನೀವು ಸಹ ಈಗ ಅಪ್ಲಿಕೇಶನ್ನ ಫಿಲ್ ಮಾಡ್ಕೋಬೋದಾಗಿದೆ ಅದರ ಫೀಸನ್ನು. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಇವತ್ತಿಂದ ಹಿಡ್ಕೊಂಡು 23ರವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಫೀಸ್ ಪೇಮೆಂಟ್ ಮಾಡೋದಕ್ಕೆ 23 ಇಸ್ ದ ಲಾಸ್ಟ್ ಡೇಟ್. ಸೊ ಇದಾಗಿದೆ ಅಪ್ಡೇಟ್. ಹಾಗೆಯೇ ಎಕ್ಸಾಮ್ ಡೇಟ್ ಆಗಿರ್ಬೋದು, ಹಾಗೆಯೇ ಆಯಿತಾ ಪ್ರತಿಯೊಂದು ಅದ್ರ ಬಗ್ಗೆ ಇವರೇನು ಅಪ್ಡೇಟನ್ನು ನೀಡಿಲ್ಲ. ಎಕ್ಸಾಮ್ಸ್ಗಳು ಯಾವಾಗಿರುತ್ತೆ, ಫೆಬ್ರವರಿಯಿಂದ ನೆಕ್ಸ್ಟ್ ಮಂತಿಂದನೇ ಎಕ್ಸಾಮ್ಸ್ಗಳು ಆರಂಭ ಆಗುತ್ತೆ. CBT ಮೋಡಲ್ಲಿ ಎಕ್ಸಾಮ್ಸ್ ಇರುತ್ತೆ. ಸರಿನಾ ಫ್ರೆಂಡ್ಸ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಈ ಸಲ ವಿಶೇಷ ಏನು ಅಂತಂದರೆ ಆಯಿತಾ ಲ್ಯಾಂಗ್ವೇಜ್ ಸೆಲೆಕ್ಷನ್ ಏನಿತ್ತು, ಸೊ ಅದನ್ನು ನೀವು ಚೇಂಜ್ ಮಾಡ್ಕೋಬೋದಾಗಿತ್ತು. ಕರೆಕ್ಷನ್ ವಿಂಡೋ ಓಪನ್ ಆಗಿತ್ತು, ಬಟ್ ಈಗ ಕ್ಲೋಸ್ ಆಗಿದೆ. ಐ ಹೋಪ್ ಸರಿನಾ, ಈಗೇನು ಅಪ್ಲಿಕೇಶನ್ ಹಾಕಿರ್ತಾರೆ ಇನ್ನೊಮ್ಮೆ ಕರೆಕ್ಷನ್ ಡೇಟ್ ಕೊಡಬಹುದು, ಕೊಡದೇ ಇರಬಹುದು, ಬಟ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಭಾಳ ಕೇರ್ಫುಲ್ಲಿಂದ ಫಿಲ್ ಮಾಡಿ. ಆ್ಯಂಡ್ UGC NTA ನೆಟ್ ಯಾರ್ಯಾರು ಬರಿಬೋದು, ಈಗ ಸದ್ಯ PG ಮಾಡ್ತಾ ಇರುವಂಥ ಅಭ್ಯರ್ಥಿಗಳು ಸಹ ಬರಿಬೋದಾಗಿದೆ ಆಯಿತಾ. ಬಟ್ ನಿಮ್ಮ ರಿಸಲ್ಟ್ ಒಂದು ವೇಳೆ ಡಿಕ್ಲೇರ್ ಆಯಿತು ಅಂದರೆ ಆ ಡಿಕ್ಲೇರ್ ಆಗಿರುವಂಥ ಡೇಟ್ನಿಂದ ಹಿಡ್ಕೊಂಡು 2 ವರ್ಷದ ಒಳಗಡೆ ಆಯಿತಾ ವಿತಿನ್ 2 ಇಯರ್ಸ್ ಒಳಗಡೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ PG ಮಾರ್ಕ್ಸ್ನ ಅಥವಾ PG ಪಾಸ್ ಆಗಿರುವಂತಹ ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಅಥವಾ ಮಾರ್ಕ್ಸ್ ಇರುತ್ತೆ, ಸೊ ಸ್ಕ್ಯಾನ್ ಕಾಪಿನ ಅವರಿಗೆ ಕಳಿಸ್ಬೇಕಾಗತ್ತೆ. ಬಟ್ ಎನಿಹೌ, ಯಾರ್ಯಾರು PG ಮುಗಿಸಿದಿರಾ, ಹಾಗೆ ಇನ್ನು ಓದ್ತಾ ಇದ್ದೀರಾ, ನೀವೆಲ್ಲ UGC ನೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು, ಇನ್ಕ್ಲೂಡಿಂಗ್ JRF ಅಸಿಸ್ಟೆಂಟ್ ಪ್ರೊಫೆಸರ್ ಎರಡಕ್ಕೂ ಸಹ. ಆ್ಯಂಡ್ ಎರಡೂಗೆ ಅಂದರೆ JRFಗೆ ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಒಂದೇ ಅಪ್ಲಿಕೇಶನ್ ಹಾಕಿದರೆ ಸಾಕು. ಸೊ ನಿಮ್ಮ ಏಜ್ ಒಂದು ವೇಳೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ 30 ಇಯರ್ಸ್ ಒಳಗಡೆ ಇದ್ದರೆ ನೀವು JRFಗೆ ಅಪ್ಲೈ ಮಾಡ್ಬೋದು ಆಯಿತಾ, ಜೂನಿಯರ್ ರಿಸರ್ಚ್ ಫೆಲೋಗೆ ಅಪ್ಲೈ ಮಾಡ್ಬೋದು. ಒಂದು ವೇಳೆ ನೀವು ಅಬೌವ್ 30 ಇಯರ್ಸ್ ಆಗಿದ್ದರೆ ಅಥವಾ SC ST ವುಮೆನ್ SC ST ಕ್ಯಾಂಡಿಡೇಟ್ಗಳಾಗಿದ್ದರೆ, ಹಾಗೆಯೇ OBC ವಿದ್ಯಾರ್ಥಿಗಳಾಗಿದ್ದರೆ 35 ಏಜ್ವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಸರಿನಾ, ಯಾವುದಕ್ಕೆ? JRFಗೆ ಮಾತ್ರ. ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮಾತ್ರ, ಅಸಿಸ್ಟೆಂಟ್ ಪ್ರೊಫೆಸರ್ UGC ನೆಟ್ಗೆ ಮಾತ್ರ ಯಾವುದೇ ರೀತಿ ಏಜ್ ಬಾರಿಲ್ಲ ಇದಕ್ಕೆ ಆಯಿತಾ. ಈವನ್ ನೀವು 60 50 ಏನೇ ಇದ್ದರೂ ನೀವು ಅಪ್ಲಿಕೇಶನ್ನ ಹಾಕ್ಕೋಬೋದಾಗಿದೆ. ಸರಿನಾ ಫ್ರೆಂಡ್ಸ್, ಆ್ಯಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಪ್ಡೇಟ್ ಫ್ರಮ್ ದ NTA UGC ನೆಟ್. ಈ PDF ನಮ್ಮ ಆಫಿಷಿಯಲ್ ಟೆಲಿಗ್ರಾಮ್ನಲ್ಲಿಯೂ ಸಹ ಲಭ್ಯ ಇರುತ್ತೆ. ಸೊ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ನ ಹಾಕಿಲ್ಲ ಆ್ಯಂಡ್ ಕರ್ನಾಟಕ ಸೆಟ್ಗೆ ಯಾರ್ಯಾರು ವೇಟ್ ಮಾಡ್ತಾ ಇದ್ರಲ್ವ, ಯೂಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಫಿಲ್ ದ NTA UGC ನೆಟ್ ಅಪ್ಲಿಕೇಶನ್. ನೀವು ಒಂದು ವೇಳೆ UGC ನೆಟ್ ಪಾಸ್ ಆದರೆ KSET ಪಾಸ್ ಆಗುವ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆ್ಯಂಡ್ ಆಲ್ರೆಡಿ UGC ನೆಟ್ ಪಾಸ್ ಆದವರು ಬರಿಬೋದಾ ಅಂತ ಕೇಳ್ತಾ ಇದ್ರು. ಹೌದು, ಇಂಪ್ರೂವ್ಮೆಂಟ್ಗೋಸ್ಕರ ಬರಿಬೋದು. ಯಾವುದೇ ರೀತಿ ರಿಕ್ರೂಟ್ಮೆಂಟ್ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ಗಳೆಲ್ಲ ಇರಲ್ಲ, ಲೈಕ್ ಕರ್ನಾಟಕ ಸೆಟ್ ಇದ್ದಂಗೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್. ಗಾಡ್ ಬ್ಲೆಸ್ ಯು ಆಲ್.